ಬಿಗಿನಿಂಗ್ ಅಲ್ಲಿ ದುಃಖ ಅನ್ನೋದು ಹಿರಣ್ಯ ಕಶಪು ಅದನ್ನ ನಾವು ಕೊಲ್ಲಬೇಕು ಅಂತ ಹೇಳಿದ್ದೆ. ಒಂದ್ಸಲ ಆ ಕತೆ ನೆನಪಿಸ್ಕೊಡಿ. ನರಸಿಂಹಾವತಾರ ಹಿರಣ್ಯ ಕಶಪು ಅವ್ರನ್ನ ಕೊಂದಿದ್ದು ಹೇಗೆ? ಅದು ಹೊರಗಡೆನೂ ಅಲ್ಲ, ಒಳಗಡೆನೂ ಅಲ್ಲ, ದಿನಾನೂ ಅಲ್ಲ, ರಾತ್ರಿನೂ ಅಲ್ಲ, ನೆಲಾನೂ ಅಲ್ಲ, ಆಕಾಶಾನೂ ಅಲ್ಲ. ನಾನು ಏನು ಹೇಳಕ್ಕೆ ಪ್ರಯತ್ನ ಪಡ್ತೀನಿ ಅಂದರೆ, ಯಾವುದೇ ಒಂದು ಎಕ್ಸ್ಟ್ರೀಮ್ಗೆ ಹೋಗಬೇಡಿ. ಮಿಡ್ ಪಾಯಿಂಟ್ ಬ್ಯಾಲೆನ್ಸ್ನ ನಾವು ಲೈಫಲ್ಲಿ ಹುಡುಕಬೇಕು. ಅಂದರೆ ಆರೋಗ್ಯ ಮುಖ್ಯ ಅಂತ ಬರೀ ಜಿಮ್ಗೆ ಹೋಗ್ತಾ ಇದ್ರೆ ಫ್ಯಾಮಿಲಿಗೆ ಟೈಮ್ ಕೊಡ್ತಾ ಇದ್ರೆ ಹೇಗೆ? ಅದಕ್ಕೆ ಅಂತ ಬರೀ ಫ್ಯಾಮಿಲಿ 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 ಅಂತ ಕೂತು ಕೆಲಸಕ್ಕೆ ಹೋಗ್ತಾ ಇದ್ರೆ ಹೇಗೆ? ಅಥವಾ ಬರೀ ಕೆಲಸ 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 ಅಂತ ಕೂತು ಆರೋಗ್ಯನ ನೆಗ್ಲೆಕ್ಟ್ ಮಾಡಿದ್ರೆ ಹೇಗೆ? ಹಾಗಾಗಿ ಒಂದ್ರ ಕಡೆ ಅತಿಯಾಗಿ ವಾಲಿ ಇನ್ನೊಂದನ್ನು ತ್ಯಾಗ ಮಾಡೋದಲ್ಲ ಅರ್ಥ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ವಿ ಮಸ್ಟ್ ಫೈಂಡ್ ಅ ಬ್ಯಾಲೆನ್ಸ್, ದ ಮಿಡ್ ಪಾಯಿಂಟ್. ದಿನಾನೂ ಅಲ್ಲ, ರಾತ್ರಿನೂ ಅಲ್ಲ, ಹೊರಗಡೆನೂ ಅಲ್ಲ, ಒಳಗಡೆನಲ್ಲ, ಫೈಂಡ್ ದ ಬ್ಯಾಲೆನ್ಸ್. ಆಗ ದುಃಖ ಅನ್ನೋ ಹಿರಣ್ಯ ಕಶಪನ್ನು ನೀವು ಕೊಲ್ಬೋದು, ಖುಷಿ ಖುಷಿಯಾಗಿರ್ತೀರಿ, ಹ್ಯಾಪಿಯಾಗಿರ್ತೀರಿ.